ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರಬೇಡ್ರಿ, ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ಈ ಹಿಂದೂಗಳನ್ನ ನೋಡಿದ್ರ ಕಾಂಗ್ರೆಸ್ ಪಕ್ಷಕ್ಕ ಅದ್ ಏನಾಗ್ತೈತೋ ಏನು ಅರ್ಥನೇ ಆಗಕತ್ತಿಲ್ಲ ನೋಡ್ರಿ. ಬರೇ ಸಾಬ್ರು ಓಲೈಕೆ ಮಾಡೋದೇ ಆಯ್ತು ಕೈ ಪಕ್ಷದ್ದು. ಸುಮ್ನೆ ಸುಮ್ನೆ ಈ ಮಾತು ಹೇಳಾಕತ್ತಿಲ್ರಿ. ಮತ್ತ ಈಗ ಇನ್ನ ಒಂದು ಹೊಸ ಆದೇಶ ಕೊಟ್ಟೈತಿ. ಏನಂದ್ರ ಗುಡಿಗಳನ್ನ ಅಭಿವೃದ್ಧಿ ಮಾಡಬೇಡ್ರಿ ಅಂತ ಅನ್ನೋದು. ಏನ್ ಹೇಳ್ರಿ, ಹಿಂದೂ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಬೇಡ್ರಿ ಅಂತ ಆದೇಶ ಕೊಡ್ಲಿಕ್ಕತ್ತದ ನೋಡ್ರಿ. ಅದ್ ಎಷ್ಟೋ ಹಿಂದೂಗಳು ತಮ್ಮ ಕುಟುಂಬನೆಲ್ಲ ಕರ್ಕೊಂಡು ಧಾರ್ಮಿಕ ಪ್ರವಾಸಕ್ಕೆ ಹೋಗ್ತಾರ. ಧಾರ್ಮಿಕ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಯಾಕೆ ಹೇಳ್ತೀನಿ ಕೇಳ್ರಿ, ನಮ್ ಲಾಭಕ್ಕಲ್ರಿಪ್ಪ. ಆ ಗುಡಿಗಳಿಂದ ಸರ್ಕಾರನೇ ರೊಕ್ಕ ತಗೊಳ್ಳೋದಿಲ್ಲ ಏನ್ ಹೇಳ್ರಿ. ಹುಂಡಿ ರೊಕ್ಕಕ್ಕ ನಾಚಿಕೆ ಬಿಟ್ಟು ಕೈ ಹಾಕೋದಿಲ್ಲ ಏನ್ ಹೇಳ್ರಿ. ಆದ್ರ ಈಗ ಸರ್ಕಾರದ ಹೊಸ ಆದೇಶ ಬಂದಿರುವುದು ಏನಂದ್ರ, ಈ ಪ್ರವಾಸಿ ತಾಣಗಳಾಗಿರುವಂತಹ ಹಿಂದೂ ದೇವಾಲಯಗಳದಾವಲ್ಲ, ಇದನ್ನ ಏನು ಅಭಿವೃದ್ಧಿ ಮಾಡಬೇಡ್ರಿ ಅಂತ ಆದೇಶ ಕೊಟ್ಟಾರಂತ ನೋಡ್ರಿ. ಹೆಂಗದ ಹೇಳ್ರಿ. ಅಲ್ಲ, ಈ ಮೂಲಕ ಇದನ್ನ ಕೇಳದಂಥವ್ರಿಗೆ ಹಿಂದೂಗಳಿಗೆ ಥತ್, ಎಂಥ ದರಿದ್ರ ಸರ್ಕಾರಕ್ಕೆ ಓಟ್ ಹಾಕಿದವಲ್ಲ ಅಂತ ಅನಿಸ್ಲಿಕ್ಕೆ ಏನು ಶುರು ಆಗುದಿಲ್ಲ ಏನ್ ಹೇಳ್ರಿ. ನೀವು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದ್ ಸ್ವಲ್ಪ ಹಿಂದೂಗಳ ಮ್ಯಾಲ ಅಕ್ಕರೆ ಬ್ಯಾಡೇನ್ರಿ. ಸಾಬ್ರ ಸಿಎಂ ಸಾಬ್ರ ಸಿಎಂ ಅಂತ ಮಂದಿ ಕರೀತಾರಲ್ಲ, ಏ ಹೌದು ನೋಡು ನಾ ಹಿಂಗೆ ಅದೇನಿ ಅನ್ನೋ ತರ ಮಾಡ್ತಾರಲ್ಲ, ಇವ್ರು ಯಾಕೆ ಹಿಂಗಾಡ್ತಾರ ಅಂತ ತಿಳಿಯಲಾಗ್ಯದ. ಒಂದ್ ದಿನ ಹಿಂಗೆ ಆಯ್ತಂದ್ರೆ ಹಿಂದೂಗಳೆಲ್ಲ ಪಾಪ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು ಮಾಡಬಹುದು ನೋಡ್ರಪ್ಪ. ಅಲ್ರಿ, ಅದ್ರಾಗೂ ಮೂಢಹಗರಣ ಬೆಳಕಿಗೆ ಬಂದ್ಮೇಲೆ ಸುಮ್ಮನಿರ್ಬೇಕಿಲ್ಲ. ಮತ್ತ ಇಂಥವೆಲ್ಲ ವಿವಾದಗಳು ಹುಟ್ಟಾಕ್ತಾರ ಅಂದ್ರ ತಿಳ್ಕೊರ್ ನೀವು. ಸಿದ್ದರಾಮಯ್ಯನವ್ರು ಮೆಲ ತಮ್ಮ ಮೈ ಮೇಲೆ ಸಂಕಷ್ಟಗಳನ್ನು ಎಳ್ಕೊಳ್ಳಿಕತ್ತಾರ. ಹಿಂದೂ ಅಂದ್ರ ಅಲರ್ಜಿ, ಮುಸ್ಲಿಂ ಅಂದ್ರ ಎನರ್ಜಿ. ಸ್ವಲ್ಪ ಇವ್ರ ಬಾಯಿಗೆ ಯಾರ್ರೇ ಆ ಗುಡಿದ ಪ್ರಸಾದರೇ ಹಾಕ್ರಲ್ಲ. ಇಷ್ಟು ದಿನ ಬಾಂಗ್ಲಾದೇಶ ಅಲ್ಲಿನ ದಂಗೆ ಮೂಲಕ ಸುದ್ದಿ ಮಾಡ್ಲಿಕ್ಕತ್ತಿತ್ತು. ಹಿಂದೂಗಳ ಮ್ಯಾಲ ಮಾರಣ ಹೋಮನೇ ನಡೀತು. ಧರ್ಮನೇ ನಮಗ ದಿಕ್ಕು ಅಂತ ತಿಳ್ಕೊಂಡಿದ್ದ ಜಿಹಾದಿಗಳು ಸಿಕ್ಕ ಹಿಂದೂಗಳನ್ನೆಲ್ಲ ಕತ್ತರಿಸ್ ಹಾಕಿದ್ರು ನೋಡ್ರಿ. ಈಗ ಬಾಂಗ್ಲಾದಾಗ ಮಳೆ ಆಟ ನೋಡಿ ಜೀವ ಉಳಿದ್ರ ಸಾಕು ಅನ್ನುವಂತ ಸ್ಥಿತಿಗೆ ಬಂದಾರ ಅಲ್ಲಿನ ಮಂದಿ. ಹೌದ್ ನೋಡ್ರಿ, ಇತ್ತೀಚಿನ ವರ್ಷದಾಗ ಈ ಪರಿ ಭಾರಿ ಮಳಿ ಆಗಿರ್ಲೇ ಇಲ್ಲಂತ. ಈಗ ಬಾಂಗ್ಲಾದೇಶ ಭಯಂಕರ ಮಳೆಗೆ ಮುಳುಗ್ಲಿಕ್ಕತ್ತದಂತ. ಈ ಪರಿ ಭಾರಿ ಮಳಿ ಬಂದದಂತಂದ್ರ ಬಾಂಗ್ಲಾದಾಗ ಬಿದ್ದಂತ ಹಿಂದೂಗಳ ರಕ್ತ ಒರೆಸ್ಲಿಕ್ ಬಂದದೇನನ್ಸಲ್ಲೇನ್ರಿ. ಈಗ ನೋಡ್ರಿ, ಅದೇ ಅಲ್ಲಿ ಅಳಿದುಳಿದ ಹಿಂದೂ ಮನ್ಯಾಗ ಜಾಗ ಕೊಟ್ರು ಅಂದ್ರ ಬಾಂಗ್ಲಾ ಮುಸಲ್ರು ಏನ್ ಬ್ಯಾಡ್ ಅಂತಾರೇನ್ ಹೇಳ್ರಿ. ಹಿಂದೂಗಳು ಕೊಟ್ಟ ರೊಟ್ಟಿ ತಿನ್ನಲ್ಲ ಅಂತಾರೇನ್ ಹೇಳ್ರಿ. ಅವ್ರಿಗ್ ನೋಡ್ರಪ್ಪ, ಈ ಧರ್ಮ ಗಿರ್ಮ ಎಲ್ಲ ತ್ರಾಸ್ ಬರೋದ್ಕಿನ ಮೊದಲು ಅಷ್ಟೇ ವಿಗ್ರಹ ಪೂಜೆನೇ ವಿರೋಧ ಮಾಡುವಂತಹ ಮುಸ್ಲಿಮರು ಹಿಂದೂ ಗುಡಿಗಳು ಎದುರ ಹೂವು ಕಾಯಿ ಇಟ್ಕೊಂಡು ಮಾರ್ಲಿಕ್ ನಿಂದ್ರದಿಲ್ಲ ಏನ್ ಹೇಳ್ರಿ. ನೋಡ್ರಪ್ಪ, ಒಂಥರ ಹೇಳಲಿಕ್ಕಾಗಲ್ಲ, ಹೇಳಲಾರ್ದೆ ಇರ್ಲಿಕ್ಕಾಗಲ್ಲ ಅನ್ನುವಂತಹ ಸ್ಥಿತಿ ನಮ್ಮ ಹಿಂದೂಗಳದ್ದು. ನಿನ್ನೆ DCM DK ಶಿವಕುಮಾರ್ ಅವರು ಬೆಂಗಳೂರಿಗೆ ಸದ್ಯದಲ್ಲೇ ಯಾರು ಏನರೇ ಅನ್ಲಿ, ಮೀಡಿಯಾ ಮಂದಿ ಬೈಲಿ ಮಂದಿ ಉಗಿಲಿ, ಹೆಂಗೂ ನನಗ ರೂಢಿ ಐತಿ, ನಾ ಮಾತ್ರ ಕುಡಿಯೋ ನೀರಿನ ಬೆಲೆ ಏರಿಕೆ ಬಿಸಿ ಮುಟ್ಸೋ ಮಗನೇ ಅಂತ ಹೇಳಿಬಿಟ್ಟಿದ್ರು ನೋಡ್ರಿ. ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರ್ ಬತ್ತು ಇಲ್ಲ ಇಲ್ವಾ, ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿವಿದೆ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾ ಅವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿ ಅವರಾದ್ರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಬದುಕಲ್ಲ, ಕಂಪ್ನಿ ಉಳಿಯಲ್ಲ, ಬೀದರ್ ಬಸ್ಗೆ ಉಳಿಯಲ್ಲ. ಇದಾದ ಮೇಲೆ ಜಲಮಂಡಳಿನೂ ಚುರುಕಾಗೈತಿ. ನೀರಿನ ದರ ಏರಿಕೆ ಬಗ್ಗೆ ಸರ್ಕಾರದ ಮುಂದೆ ಈ ಏರಿಕೆ ಬಗ್ಗೆ ಪ್ರಸ್ತಾವನೆ ಇಡ್ಲಿಕ್ಕ ತಯಾರಾಗ್ಬಿಟ್ಟದ. ಆದ್ರ ಯಾಕ್ ನಗ್ಲಿಕತ್ತೀನಿ ಅಂದ್ರೆ ಕಾಮಿಡಿ ಏನ್ ಹೇಳ್ತೀನಿ ಕೇಳ್ರಿ. ಏನಂದ್ರ ಸ್ವತಃನೇ ಸರ್ಕಾರನೇ ಜಲಮಂಡಳಿಗೆ ಕೋಟಿಗಟ್ಲೆ ಬಾಕಿ ಉಳಿಸ್ಕೊಂಡೈತಿ ರೊಕ್ಕ ಕೊಡೋದು. ಜಲ ಮಂಡಳಿದಾಗ ನೌಕರರಿಗೆ ಪಗಾರ ಕೊಡ್ಲಿಕ್ಕ ರೊಕ್ಕ ಇಲ್ಲ ಅಂತ ಯಾರೋ ಹೇಳಿದ್ದಲ್ರಿ, ಸ್ವತಃ DKC ಅವರೇ ಹೇಳಿದ್ರು. ರೊಕ್ಕ ಯಾಕಿಲ್ಲ ಅಂದ್ರ ಇದು ಕಾರಣಕ್ಕೀಗ ಈ ಭಾರನೆಲ್ಲ ಶ್ರೀ ಸಾಮಾನ್ಯನ ತಲೆ ಮೇಲೆ ಹಾಕಿ ನಿರಾಳವಾಗಿ ನಿಶ್ಚಿಂತೆಯಾಗಿ ಕುಂತು ಬಿಡೋದು ಸರ್ಕಾರದ ಪ್ಲಾನ್ ನೋಡ್ರಿ. ಅಂದ್ರೆ ತಿಳ್ಕೊರ್ ನೀವು, ಮಂದಿ ರೊಕ್ಕ ಅಂದ್ರ ಇವರಿಗೆ ನೀರಿದ್ದಂಗ.
ಕೋಟಿ ಕೋಟಿ ಕರೆಂಟ್ ಬಿಲ್ ಕಟ್ಟಲಾರದೆ ಕಂಗಾಲಾಗಿರುವಂತಹ ಜಲಮಂಡಳಿ ಇದರದ್ದು ಹೊರೆಯೆಲ್ಲ ತಪ್ಪಿಸ್ಲಿಕ್ಕೆ ಶ್ರೀ ಸಾಮಾನ್ಯನ ಮ್ಯಾಲ ಹೇರಿಕೆ ಮಾಡ್ಲಿಕ್ಕೆ ಮುಂದಾಗಿರೋದಂತೂ ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ. ಇದು ಇದು ಬೆಲೆ ಏರಿಕೆಯಿಂದ ಬೆಂದು ಹೋಗಿರುವಂತಹ ಬೆಂಗಳೂರಿಗರಿಗೆ ಮತ್ತೊಂದು ಬಿಗ್ ಶಾಕ್ ಅಂತ ತಿಳ್ಕೊರಿ ನೀವು. ಗ್ಯಾರಂಟಿ ಸರ್ಕಾರದಿಂದ ವಾರಂಟಿ ಇಲ್ಲದೆ ಇರೋ ಏರಿಕೆ. ಇನ್ನಷ್ಟೇ ಅಲ್ರಿ, ಮತ್ತ ದೊಡ್ಡದೊಂದು ಲಫಡಾನೇ ಜಲಮಂಡಳಿದಾಗ ನಡೀಲಿಕತ್ತದ ಅನ್ನೋ ಸಂಶಯ ಬರ್ಲಿಕತ್ತದ. ಯಾಕಂತ ಹೇಳ್ತೀನಿ ಕೇಳ್ರಿ, ರಾತೋರಾತ್ರಿ ದಿಢೀರಂತ ಏನಿಲ್ಲ ಅಂದ್ರೂ ಒಂದ್ 200 ಮಂದಿನ ವರ್ಗಾವಣೆ ಮಾಡಿಬಿಟ್ಟಾರ. ಒಂದೇ ದಿನದಾಗ 200 ಹೆಚ್ಚು ನೌಕರರ ಟ್ರಾನ್ಸ್ಫರ್ ಪೋಸ್ಟಿಂಗ್ ಮಾಡ್ಯಾರಂತ. 100 ಹೆಚ್ಚು ನೌಕರರಿಗೆ ಮುಂಬಡ್ತಿ ಬೇರೆ ಕೊಟ್ಟು ಸ್ಥಳ ನಿಯೋಜನೆ ಮಾಡ್ಯಾರಂತ. ಅದೆಷ್ಟೋ ನೌಕರರಿಗೆ ಮಾಪನ ಹುದ್ದೆಯಿಂದ ಜಲ ಪರೀಕ್ಷಕ ಹುದ್ದೆಗೆ ಮುಂಬಡ್ತಿ ಕೊಟ್ಟಾರಂತ. ಜಲಮಂಡಳಿ ಇತಿಹಾಸದಾಗೆ ಈ ತರ ದಿಢೀರಂತ ರಾತೋರಾತ್ರಿ ವರ್ಗಾವಣೆ ಮಾಡಿರುವುದು ಇದೇ ಫಸ್ಟ್ ಅಂತ ಹೇಳಲಿಕತ್ತಾರ ನೋಡ್ರಿ. ಯಾಕೆ ಹೇಳ್ರಿ? ಅಲ್ಲ, ಈ ವಾಟರ್ ಇನ್ಸ್ಪೆಕ್ಟರ್ ಅಂತ, ಕ್ಲರ್ಕ್ ಅಂತ, ಹೆಲ್ಪರ್ಗಳಿಗೆ ಎಲ್ಲರಿಗೆ ವರ್ಗಾವಣೆ ಭಾಗ್ಯ ಸಿಕ್ಕಬಿಟ್ಟೈತಿ. ಪೋಸ್ಟಿಂಗ್ ಅಂತ, ಟ್ರಾನ್ಸ್ಫರ್ನಾಗ ಹಿಂಗ ಭ್ರಷ್ಟಾಚಾರದ ಆರೋಪ ಐತಿ ಅಂತ ಕೇಳಬಂದೈತಿ. ರೊಕ್ಕ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಳ್ಳಿಕತ್ತಾರ ಅನ್ನೋ ಸುದ್ದಿ ಬಂದ್ಬಿಟ್ಟೈತಿ. ಒಂದ್ ಕಡೆ ಡಿ ಕೆ ಶಿವಣ್ಣ ಅವರು ಹೇಳ್ತಾರ ಪಗಾರ ಕೊಡ್ಲಿಕ್ಕೆ ರೊಕ್ಕಿಲ್ಲ ಅಂತಾರ. ಮತ್ತೊಂದು ಕಡೆ ಅವ್ರದೇ ಕೈಯಾಗಿರುವಂತಹ ಇಲಾಖೆದಾಗ ಒಂದೇ ರಾತ್ರಿಯಾಗ 200 ಮಂದಿನ ವರ್ಗಾವಣೆ ಮಾಡ್ತಾರ, ಮುಂಬಡ್ತಿ ಕೊಡ್ತಾರ. ಪರಿಸ್ಥಿತಿ ಇಷ್ಟೆಲ್ಲಾ ಹದಗೆಟ್ಟಿರೋ ಮುಂದ ರಾತೋರಾತ್ರಿ ವರ್ಗಾವಣೆ ಮುಂಬಡ್ತಿ ಹೆಂಗ್ ಕೊಡ್ತಾರಂತ? ಮುಂಬಡ್ತಿ ಅಂದ್ರ ಮತ್ತೆ ಪಗಾರ ಹೆಚ್ಚು ಮಾಡ್ಬೇಕಿಲ್ರಿ ನೋಡ್ರಿ. ಇಂಥವೆಲ್ಲ ಬಹಳ ಸಂಶಯಕ್ಕೆ ಕಾರಣ ಆಗ್ತಾವ ನೋಡ್ರಪ್ಪ. ಒಬ್ಬೊಬ್ರಿಗೆ ಮತ್ ಎರಡೆರಡು ಪೋಸ್ಟಿಂಗ್ ಕೊಟ್ಟಿರೋದು ಮತ್ತಿಷ್ಟು ಸಮಸ್ಯೆ ಆಗ್ಯದಂತ. ಏನಾಗ್ಲಿಕತ್ತದೋ ಏನೋ, ಆ ದೇವರೇ ಬಲ್ಲ ನೋಡ್ರಿ. ಇನ್ನು ಉಕ್ರೇನ್ ದೇಶಕ್ಕೆ ಪ್ರಧಾನಿ ಮೋದಿ ಹೋಗಿದ್ರು, ಎಂದಿನಂಗ ಭಾರತದ ನಿಲುವನ್ನ ರಿಪೀಟ್ ಮಾಡಿದ್ರು. ಯುದ್ಧ ಭೂಮಿದಾಗ ಪರಿಹಾರ ಸಿಗೋದಿಲ್ಲ ಅನ್ನೋ ಮಾತು ಹೇಳಿದ್ರು. ಆದ್ರೆ ನನಗೆ ಬಹಳ ಆಶ್ಚರ್ಯ ಅನ್ಸಿದ್ ಏನಂದ್ರ, ಸುಮಾರು 36 ತಾಸ ತನಕ ರಷ್ಯಾದಿಂದ ಒಂದೇ ಒಂದು ಬಾಂಬ್ ಅಥವಾ ರಾಕೆಟ್ ದಾಳಿ ಉಕ್ರೇನ್ ಮೇಲೆ ಆಗ್ಲೇ ಇಲ್ಲ ಅನ್ನೋದು. ಇಲ್ಲ ಅಂದ್ರ ನೋಡ್ರಿ, ದಿನದಾಗ 16 ಸಲ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ಕೊಂತ ಇತ್ತು, ಸತತ ಬಾಂಬ್ ಒಕ್ಕೋತ ಇತ್ತು. ಆದ್ರ ಮೋದಿ ಹೋಗಿದ್ದೇ ಹೋಗಿದ್ದು. ರಷ್ಯಾನೂ ನೋಡ್ರಿ, ತನ್ನ ಬೆಸ್ಟ್ ಫ್ರೆಂಡ್ ಸಲುವಾಗಿ ತನ್ನ ಸಿಟ್ಟೆಲ್ಲ ನುಂಗ್ಕೊಂಡು 36 ತಾಸು ತನಕ, ಆಲ್ಮೋಸ್ಟ್ 2 ದಿನ ಅನ್ಕೋರ್ನಿವ ಸೈಲೆಂಟ್ ಆಗಿತ್ತು ಅಂದ್ರ ತಿಳ್ಕೋರಿ, ನೀವು ತಿಳ್ಕೋರಿ ಮೋದಿ ಪವರ್ ಎಷ್ಟದ ಅನ್ನೋದು ಅರ್ಥ ಆಗ್ತೈತಿ. ಬಿಡ್ರಿಯಪ್ಪ, ಇನ್ನ ಬಹಳ ಮಂದಿಗೆ ಅರ್ಥ ಆಗೋದೈತಿ. ಇನ್ನ ಈ ವಾತಾವರಣ ಅಂತೂ ಕೇಳಬೇಡ್ರಿ ನೀವು, ಹಿಂಗ್ ಇರ್ತದ ಅಂತ ಅಂದಾಜ್ ಮಾಡ್ಲಿಕ್ಕೆ ಆಗಲ್ಲಾಗ್ಯದ. ಹಿಂಗ್ 2-3 ದಿನದಿಂದ ಒಟ್ಟ ಮಳಿನೇ ಬಂದಿಲ್ಲಲ್ಲ ಬೆಂಗಳೂರಾಗ, ಯಾವಾಗ ಮಳಿ ಬರ್ತದ ಅಂತ ಅಂದಾಜ್ ಹೇಳಲಿಕ್ನೂ ಬರಲಾಗ್ಯದ. ವಿಚಿತ್ರದ ನೋಡ್ರಿ, ಈಗ ಫ್ಯಾನ್ ಬಂದ್ ಮಾಡಿದ್ರ ಶೆಕೆ ಆಗ್ತದ, ಫ್ಯಾನ್ ಚಾಲು ಮಾಡಿದ್ರ ಥಂಡಿ ಆಗ್ತದ. ಯಾಕೆ ಹೇಳಕತ್ತೀನಿ ಅಂದ್ರೆ, ಇಲ್ಲೊಂದು ಕಡೆ ಭಾರಿ ವಿಚಿತ್ರ ಮಳೆಗಾಲ ಐತಿ ನೋಡ್ರಿ. ಹೈದರಾಬಾದಿನ ಮುರಾದ ನಗರದಾಗ ಆ ಕಡೆನೂ ಮಳಿ ಇಲ್ಲಂತ, ಈ ಕಡೆನೂ ಮಳಿ ಇಲ್ಲಂತ. ಮಳಿ ಎಲ್ಲಿ ಅಂದ್ರೆ ಮಧ್ಯದಾಗ ನಡು, ಜಸ್ಟ್ ಒಂದು 6 ಫೀಟ್ನ್ಯಾಗ ಮಳಿನೋ ಮಳಿ ಅಂತ. ಪ್ರಕೃತಿ ನೋಡ್ರಪ್ಪ ಭಾರಿ ವಿಚಿತ್ರ ಮತ್ತು ವಿಸ್ಮಯ ಅನ್ಸುದು ಇದಕ್ಕ ನೋಡ್ರಿ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರ